ಸೋಷಿಯಲ್ ಮೀಡಿಯಾದಲ್ಲಿ ನಂಬರ್ ಒನ್ ಟ್ರೆಂಡಿಂಗ್ ಸ್ಥಾನದಲ್ಲಿರುವ ತಮಿಳು ಸೂಪರ್ ಸ್ಟಾರ್ ದಳಪತಿ ವಿಜಯ್ ಅವರ ಮುಂದಿನ ಚಿತ್ರ ಲಿಯೋ ಸಿನಿಮಾ ಡಿಜಿಟಲ್ ಹಕ್ಕುಗಳು, ಸ್ಯಾಟಲೈಟ್ ಮತ್ತು ಮ್ಯೂಸಿಕ್ ರೈಟ್ಸ್ಗಳಿಂದ ಬಿಡುಗಡೆಗೂ ಮುನ್ನವೇ 246 ಕೋಟಿ ರೂಗಳನ್ನು ಸಂಗ್ರಹಿಸಿದೆ. ಕೈದಿ, ಮಾಸ್ಟರ್, ವಿಕ್ರಮ್ನಂತಹ ಸೂಪರ್ ಹಿಟ್ ಚಿತ್ರಗಳನ್ನು ನಿರ್ದೇಶಿಸಿರುವ ಲೋಕೇಶ್ ಕನಕರಾಜು ಈ ಲಿಯೋ ಚಿತ್ರವನ್ನು ನಿರ್ದೇಶಿಸುತ್ತಿದ್ದಾರೆ. ಇವರು ನಿರ್ದೇಶಿಸುತ್ತಿರುವ ಈ ಲಿಯೋ ಚಿತ್ರವನ್ನು ಘೋಷಿಸಿದ ಕೆಲವೇ ದಿನಗಳಲ್ಲಿ ದೊಡ್ಡ ಮೊತ್ತವನ್ನು ಸಂಗ್ರಹಿಸಿದೆ. ಲೋಕೇಶ್ ಕನಕರಾಜು ನಿರ್ದೇಶಿಸಿದ ಕಮಲ್ ಹಾಸನ್ ಅಭಿನಯದ ವಿಕ್ರಮ್ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿತ್ತು. ಇದೀಗ ಅವರು ದಳಪತಿ ವಿಜಯ್ ಜೊತೆ ಒಂದಾಗುತ್ತಿರುವ ಲಿಯೋ ಚಿತ್ರವು ಕೂಡ ಅದೇ ದಿಕ್ಕಿನಲ್ಲಿ ಸಾಗುತ್ತಿದೆ. ಈ ಚಿತ್ರವನ್ನು ಸುಮಾರು 250 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿದೆ ಮತ್ತು ಈಗಾಗಲೇ 246 ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಿದೆ ಎಂಬ ಮಾಹಿತಿ ಸಿಕ್ಕಿದೆ. ಚಿತ್ರದ ಡಿಜಿಟಲ್ ಹಕ್ಕುಗಳು 150 ಕೋಟಿ ರೂಪಾಯಿಗಳನ್ನು ಗಳಿಸಿದರೆ ಅದರ ಸ್ಯಾಟಲೈಟ್ ಹಕ್ಕುಗಳು 80 ಕೋಟಿ ರೂಪಾಯಿಯನ್ನು ಗಳಿಸಿವೆ. ಅಲ್ಲದೆ 16 ಕೋಟಿ ರೂಪಾಯಿಗೆ ಮ್ಯೂಸಿಕ್ ರೈಟ್ಸ್ ಮಾರಾಟವಾಗಿದೆ. ಇವಿಷ್ಟೇ ಅಲ್ಲದೆ ಚಿತ್ರದಲ್ಲಿ ಬಾಲಿವುಡ್ ನಟ ಸಂಜಯ್ ದತ್ ಕೂಡ ನಟಿಸುತ್ತಿದ್ದು ಖಳನಾಯಕನಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇದರಿಂದಾಗಿ ಸಿನಿಮಾಗೆ ಹಿಂದಿ ಡಬ್ಬಿಂಗ್ ರೈಟ್ಸ್ನಿಂದಲೂ ಭಾರೀ ಹಣ ಸಂಗ್ರಹವಾಗಿದೆ. ಲೋಕೇಶ್ ಕನಕರಾಜು ಮತ್ತು ವಿಜಯ್ ಜೋಡಿಯ ಕೊನೆಯ ಚಿತ್ರ ಮಾಸ್ಟರ್ ಕೂಡ ಬ್ಲಾಕ್ಬಸ್ಟರ್ ಯಶಸ್ಸನ್ನು ಕಂಡಿತು. ಇದೀಗ ಲಿಯೋಗಾಗಿ ಮತ್ತೆ ಇವರಿಬ್ಬರೂ ಒಂದಾಗುತ್ತಿರುವುದು ಭಾರೀ ನಿರೀಕ್ಷೆಗಳನ್ನು ಹುಟ್ಟುಹಾಕಿದೆ. ಸಿನಿಮಾ ಘೋಷಣೆಯ ಆರಂಭಿಕ ಹಂತದಲ್ಲೇ ಇಷ್ಟೊಂದು ದೊಡ್ಡ ಕಲೆಕ್ಷನ್ ನಿರೀಕ್ಷಿಸಿರಲಿಲ್ಲ ಎಂದು ತಮಿಳು ಚಿತ್ರರಂಗದ ಮೂಲಗಳು ಸುದ್ದಿಸಂಸ್ಥೆ IANS ತಿಳಿಸಿವೆ. ಈ ಚಿತ್ರದ ಮತ್ತೊಂದು ಹೈಲೈಟ್ ಅಂದರೆ 14 ವರ್ಷಗಳ ನಂತರ ವಿಜಯ್ ಮತ್ತು ತ್ರಿಷಾ ಒಂದಾಗುತ್ತಿರುವುದು. ಈ ಚಿತ್ರದ ಪ್ರಮುಖ ಪಾತ್ರಗಳಲ್ಲಿ ಅರ್ಜುನ್ ಸರ್ಜಾ, ಮನ್ಸೂರ್ ಅಲಿ ಖಾನ್, ಗೌತಮ್ ವಾಸುದೇವ್ ಮೆನನ್ ಹಾಗೂ ಪ್ರಿಯಾ ಆನಂದ್ ಕೂಡ ಇದ್ದಾರೆ. ಈ ಮಧ್ಯೆ ಚಿತ್ರದ ಯೂಟ್ಯೂಬ್ ಪ್ರೋಮೋ ಕೂಡ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಹಿಟ್ ಆಗಿದೆ. ಇದುವರೆಗೂ 39 ಲಕ್ಷ ವ್ಯೂಸನ್ನು ಪಡೆದುಕೊಂಡಿದೆ. ಅಷ್ಟೇ ಅಲ್ಲದೆ ಶಾರುಖ್ ಖಾನ್ ಅಭಿನಯದ ಜವಾನ್ ಹಾಗೂ Tiger 3 ವೀಕ್ಷಣೆಗಳನ್ನು ಸಹ ಮೀರಿಸಿದೆ. ಸಿನಿಮಾ ಆರಂಭವಾಗುವುದಕ್ಕಿಂತ ಮುಂಚೆಯೇ 246 ಕೋಟಿಗಳನ್ನು ಬಾಚಿಕೊಂಡಿರುವಂತಹ ಈ ಲಿಯೋ ಸಿನಿಮಾ ಬಿಡುಗಡೆಯಾದ ನಂತರ ಎಷ್ಟರ ಮಟ್ಟಿಗೆ ಯಶಸ್ಸನ್ನು ಕಾಣಬಹುದು ಎಂಬುದು ಎಲ್ಲರ ಲೆಕ್ಕಾಚಾರವಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.